ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಅದ್ಧೂರಿಯಾಗಿ ನಡೆಯುತ್ತಿದ್ದು ಸಾಂಸ್ಕೃತಿಕ ನಗರಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಇಂದು ಅರಮನೆ ಆವರಣದಲ್ಲಿ ಫಿರಂಗಿ ವಾಹನಗಳಿಗೆ ನಗರ ಪೊಲೀಸ್ ಆಯುಕ್ತ ಡಾ ಚಂದ್ರಗುಪ್ತ ಪೂಜೆ ಸಲ್ಲಿಸುವ ಮೂಲಕ ಪೂರ್ವಾಭ್ಯಾಸಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ಕರಿಕಾಳನ್, ಡಿಸಿಪಿ ಪ್ರದೀಪ್ ಗುಂಟಿ, ಗೀತಾ ಪ್ರಸನ್ನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಂಬೂ ಸವಾರಿ ಮೆರವಣಿಗೆ ದಿನ ಚಿನ್ನದ ಅಂಬಾರಿ ಹೊತ್ತ ಆನೆ ಹೊರಡುವ ವೇಳೆ 21 ಬಾರಿ ಕುಶಾಲ ತೋಪುಗಳನ್ನು ಸಿಡಿಸಲಾಗುತ್ತದೆ. ಈ ವೇಳೆ ಭಾರಿ ಶಬ್ದ ಹೊರಹೊಮ್ಮುತ್ತದೆ. ಹಾಗಾಗಿ ಗಜಪಡೆ ಹಾಗೂ ಕುದುರೆಗಳು ಭಾರಿ ಶಬ್ದಕ್ಕೆ ಹೊಂದಿಕೊಳ್ಳಲಿ ಎಂಬ ಉದ್ದೇಶದಿಂದ ತಾಲೀಮು ನಡೆಸಲಾಗುತ್ತಿದೆ. ಡಾಕ್ಟರ್ ಚಂದ್ರಗುಪ್ತ, ಇಂದಿನಿಂದ 15 ದಿನಗಳ ಕಾಲ ಕುಶಾಲ ತೋಪು ತಾಲೀಮು ನಡೆಯಲಿದ್ದು ಅಕ್ಟೋಬರ್ 7 ರಂದು ದಸರಾಗೆ ಚಾಲನೆ ದೊರೆಯಲಿದೆ ಎಂದು ತಿಳಿಸಿದರು. ಡ್ರೈ ಪ್ರಾಕ್ಟೀಸು ಮತ್ತು ರಿಹರ್ಸಲ್ಲು ಎಲ್ಲ ನಾವು ಅರಮನೆಯ ಆವರಣದಲ್ಲೇ ಮಾಡ್ತೇವೆ. ಕಳೆದ ವರ್ಷ ಕೂಡ ಇಲ್ಲೇ ಮಾಡಿದ್ವಿ ನಾವು, ಈ ವರ್ಷ ಕೂಡ ಅದೇ ರೀತಿ ಮಾಡ್ತಾ ಇದ್ದೇವೆ. ಈ ದಿನ ಎಲ್ಲ ಕುಶಾಲ ತೋಪುಗಳನ್ನು ನಾವು ಸಜ್ಜುಗೊಳಿಸಿ ಅವುಗಳಿಗೆ ವಿಶೇಷ ಪೂಜೆ ಮಾಡಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ತಗೊಂಡು ಹೋಗ್ತೀವಿ. ಇವತ್ತಿನಿಂದ ನಿರಂತರವಾಗಿ 15 ದಿನಗಳ ಕಾಲ ನಾವು ಮಾಡ್ತೇವೆ ಅದನ್ನು. ಒಂದು ನಮ್ಮ ನುರಿತ ತಂಡ ಏನಿದೆ ಸಿ ಆರ್ ಇಂದ, ಅವರು ಕೆಲಸ ಮಾಡ್ತಾರೆ. ಇದಕ್ಕಾಗಿ ಗಜಪಡೆ ಜೊತೆ ಕೂಡ ಇದರ ಒಂದು ಈ ಶಬ್ದಕ್ಕೆ ಅವರು ಹೊಂದಿಕೊಳ್ಳೋ ರೀತಿಯಲ್ಲಿ ಗಜಪಡೆಗೂ ಕೂಡ ನಾವು ಪ್ರಾಕ್ಟೀಸನ್ನು ಮಾಡ್ತೀವಿ 3 ಸತಿ. ಈ ಒಂದು ಹಿನ್ನೆಲೆಯಲ್ಲಿ ಈ ದಿನ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡು ಅರಮನೆಯಲ್ಲೇ ಇರತಕ್ಕಂಥ ಎಲ್ಲ ಕುಶಾಲ ತೋಪುಗಳನ್ನು ಸಜ್ಜುಗೊಳಿಸಿ